ಮಂಡ್ಯದಲ್ಲಿ ಕಮಲ ಅರಳಿಸೋದಕ್ಕೆ ಕೇಸರಿ ಪಡೆ ಪ್ಲಾನ್ ಮಾಡ್ಕೊಂಡಿದೆ. ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಮಂಡ್ಯಗೆ ಯೋಗಿ ಆದಿತ್ಯನಾಥ್ ಅವರ ಆಗಮನ ಆಗುತ್ತೆ. ಮಂಡ್ಯವನ್ನ ಈ ಬಾರಿ ಪ್ರತಿಷ್ಠೆಯ ಕಣ ಅಂತ ಹೇಳಿ ಬಿಜೆಪಿ ಕೂಡ ಪರಿಣಮಿಸಿದೆ. ಹಳೆ ಮೈಸೂರು ಭಾಗದಲ್ಲಿ ಅತ್ಯಧಿಕ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಅಮಿತ್ ಶಾ ಬ್ಯಾಕ್ ಟು ಬ್ಯಾಕ್ ಬಂದಿದ್ರು, ಮೋದಿ ಅವರು ಬಂದಿದ್ರು, ಈಗ ಯುಪಿ ಸಿಎಂ ಕೂಡ ಎಂಟ್ರಿ ಆಗ್ತಿದ್ದಾರೆ. ಸಂಪೂರ್ಣ ಮಂಡ್ಯ ನಗರ ಕೇಸರಿಮಯವಾಗಿದೆ, ಯೋಗಿ ಆಗಮನಕ್ಕೆ ಸಜ್ಜಾಗಿ ನಿಂತಿದೆ. ಹಬ್ಬದಂತೆ ಹೂಗಳಿಂದ ಅಭಿಮಾನಿಗಳು ಶೃಂಗಾರವನ್ನು ಮಾಡಿದ್ದಾರೆ. ಮಂಡ್ಯ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜಯರಾಮ್ ಪರ ಪ್ರಚಾರಕ್ಕೆ ಯುಪಿ ಸಿಎಂ ಆಗಮಿಸುತ್ತಿದ್ದಾರೆ. ಮಂಡ್ಯ ಬಳಿಕ ವಿಜಯಪುರಕ್ಕೆ ಅವರು ಭೇಟಿ ಕೊಡ್ತಾರೆ. ಅರ್ಧ ಕಿಲೋಮೀಟರ್ ರೋಡ್ ಶೋ ಮಾಡುವ ಮೂಲಕ ಇವತ್ತು ಮತಯಾಚನೆ ನಡೆಯುತ್ತೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ರೋಡ್ ಶೋ ಮಾಡುವಂತಹ ರಥಕ್ಕೆ ಸದ್ಯ ಹೂವಿನ ಅಲಂಕಾರ ಮಾಡಿ ಸಿದ್ಧತೆಯನ್ನು ಮಾಡಿಟ್ಕೊಳ್ಳಲಾಗಿದೆ. ಸೊ ಬಿಜೆಪಿಗೆ ಕಬ್ಬಿಣದ ಕಡಲೆ ಅಂತಿರುವಂತಹ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಗೆಲ್ಲಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಬಿಜೆಪಿ ನಡೆಸಿಕೊಂಡಿದೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಆಗಮನ ಆಗುತ್ತೆ. ಗಮನಿಸ್ತಾ ಇದ್ದೀರಿ ನೋಡಿ, ಇದೇ ವಾಹನದ ಮುಖಾಂತರ ಯೋಗಿ ಆದಿತ್ಯನಾಥ್ ಅವರ ರಥಯಾತ್ರೆ ನಡೆಯುತ್ತೆ. ಒಂದು ಅರ್ಧ ಕಿಲೋಮೀಟರ್ನ ರೋಡ್ ಶೋ ಇದು, ಅದಾದ ಮೇಲೆ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇದೆ. ಆ ಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಭಾಗವಹಿಸ್ತಾರೆ. ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಈ ಸಮಾವೇಶದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೂವಿನ ಅಲಂಕಾರವನ್ನು ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಕೇಸರಿಮಯವಾಗಿದೆ ಇಡೀ ಮಂಡ್ಯ. ಅವರ ಅಭ್ಯರ್ಥಿ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಎಲ್ಲ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದಾರೆ. ಯೋಗಿ ಅವರ ಆಗಮನಕ್ಕೆ ಮಂಡ್ಯ ಮಧುವಣಗಿತ್ತಿಯಂತೆ ರೆಡಿಯಾಗಿದೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಯೋಗಿ ಆದಿತ್ಯನಾಥ್ ಕರ್ನಾಟಕದ ಈ ಬಾರಿಯ ಚುನಾವಣೆಯ ಸ್ಟಾರ್ ಪ್ರಚಾರಕರಲ್ಲಿ ಬಹಳ ಹುರುಪನ್ನು ಹುಟ್ಟಿಸಿಡುವಂಥವರು. ಜೊತೆಗೆ ಕರ್ನಾಟಕ ಬಿಜೆಪಿ ಮಾತ್ರ ಅಲ್ಲ, ಇಡೀ ದೇಶದ ಎಲ್ಲ ಕಡೆಯ ಬಿಜೆಪಿ ಮುಖಂಡರುಗಳು, ನಾಯಕರು, ಕಾರ್ಯಕರ್ತರುಗಳು ಯೋಗಿ ಆದಿತ್ಯನಾಥ್ ಅವರ ಮೇಲೆ ವಿಶೇಷವಾದಂಥ ಪ್ರೀತಿ ಗೌರವಗಳನ್ನು ಇಟ್ಕೊಂಡಿದ್ದಾರೆ. ಅದೇ ಪ್ರೀತಿ ಗೌರವ ಆಧಾರಗಳೊಂದಿಗೆ ಇವತ್ತು ಮಂಡ್ಯಾಗ ಅವರನ್ನು ಸ್ವಾಗತ ಮಾಡಲಾಗುತ್ತೆ. ಹಾಗಾಗಿ ಯೋಗಿ ಆದಿತ್ಯನಾಥ್ ಮಂಡ್ಯಾಗ ಆಗಮಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರನ್ನು ಒಳ್ಳೆ ರೀತಿಯಲ್ಲಿ ಬರಮಾಡಿಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗಿದೆ. ಅವರು ಆಗಮಿಸುವಂಥ ಹೆಲಿಪ್ಯಾಡ್ನಿಂದ ಆರಂಭ ಮಾಡಿ ಅವರ ಕಾರ್ಯಕ್ರಮ, ಅವರು ಓಡಾಡುವಂಥ ಬೀದಿ ಎಲ್ಲ ಕಡೆಯಲ್ಲೂ ಕೂಡ ಸಂಪೂರ್ಣವಾಗಿ ಬಿಜೆಪಿ ಬಾವುಟಗಳಿಂದ ಕೇಸರಿ ಮಯ ಮಾಡಲಾಗಿದೆ. ಇಡೀ ಮಂಡ್ಯ ನಗರ ಕೇಸರಿಮಯವಾಗಿ ಈಗ ಶೃಂಗಾರಗೊಂಡಿದೆ. ಜೊತೆಗೆ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ಅಶೋಕ್ ಜಯರಾಮ್ ಸ್ವತಃ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮಗಳನ್ನು ಈಗಾಗಲೇ ಸಿದ್ಧಪಡಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಆಗಮಿಸುವಂಥ ಸಾರ್ವಜನಿಕ ಸಭೆಯ ಮುಖ್ಯ ವೇದಿಕೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ವೇದಿಕೆ ಸಿದ್ಧ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಭದ್ರತಾ ಪಡೆಗಳು ವೇದಿಕೆ ಪರಿಶೀಲನೆಯನ್ನು ನಡೆಸ್ತಾ ಇವೆ. ಸರಿಯಾಗಿ 10:35ಕ್ಕೆ ಯೋಗಿ ಆದಿತ್ಯನಾಥ್ ಅವರ ಆಗಮನ ನಿಗದಿಯಾಗಿದೆ. 10:35ಕ್ಕೆ ಅವರು ಬಂದವರು ನೇರವಾಗಿ ಈ ಕ್ಯಾಂಪೇನಿಂಗಲ್ಲಿ ಭಾಗವಹಿಸ್ತಾರೆ. ಯೋಗಿಯವರ ಆಗಮನಕ್ಕೆ ಮಂಡ್ಯ ಕಾಯ್ತಾ ಇದೆ. ಅಮಿತ್ ಶಾ ಅವರ ಬಳಿಕ ಈಗ ಯೋಗಿ ಆದಿತ್ಯನಾಥ್ ಮಂಡ್ಯ ಭಾಗಕ್ಕೆ ಬರ್ತಾ ಇರೋದು. ಮಂಡ್ಯ ಭಾಗದ ಕಾರ್ಯಕರ್ತರಲ್ಲೊಂದು ಹೊಸ ಹುಮ್ಮಸ್ತನಿದೆ. ಆ ಭಾಗದಲ್ಲಿ ಒಂದಿಷ್ಟು ಸೀಟ್ಗಳನ್ನು, ಕನ್ಸಿಡರೇಬಲ್ ಸೀಟ್ಗಳನ್ನು ನಾವು ಗೆಲ್ಲಲೇಬೇಕು ಅಂತ ಹೇಳಿ ಬಿಜೆಪಿಯನ್ನು ಪಣ ತೊಟ್ಕೊಂಡಿದೆ. ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಪ್ರಚಾರವನ್ನು ಈಗ ಬಿಜೆಪಿ ನಡೆಸ್ತಾ ಇದೆ. ಇನ್ನು ವಿಶೇಷ ವಾಹನ ನೀವು ಗಮನಿಸ್ತಾ ಇದ್ದೀರಿ ಇನ್ನೊಂದು ಕಡೆಯಲ್ಲಿ, ಆ ವಾಹನದಲ್ಲೇ ರೋಡ್ ಶೋ ನಡೆಯುತ್ತೆ.